ನಮಸ್ಕಾರ ವೀಕ್ಷಕರೇ ಗುರುಗಳೇ ಈಗ ಮತ್ತೊಂದು ಪ್ರಶ್ನೆ ಕೇಳಬೇಕಂದ್ರೆ ಈಗ ಉರಿ ಮೂತ್ರಕ್ಕೆ ಸಂಬಂಧಪಟ್ಟಂಗೆ ಅದು ಫೀಮೇಲ್ ಆಗಬಹುದು ಮೇಲ್ ಆಗಬಹುದು ಎಲ್ಲರಿಗೂ ಕೂಡ ಈ ಉರಿ ಮೂತ್ರ ಮಾಡಬೇಕಾದ್ರೆ ಉರಿ ಮೂತ್ರಕ್ಕೆ ಮನೆಗಳಲ್ಲೇ ಆಸ್ಪತ್ರೆಗಳಿಗೆ ಹೋಗದೆ ಮನೆಗಳಲ್ಲೇ ಸಿಂಪಲ್ ಆಗಿ ಅವರು ಬಳಸ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕಂದ್ರೆ ಯಾವ ರೀತಿ ಮನೆಮದ್ದು ಇದೆ ಗುರುಗಳೇ ಉರಿಮೂತ್ರ ಸಂಬಂಧಪಟ್ಟಿರೋಂಥದ್ದು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಉಷ್ಣ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಆಗೋಂಥದ್ದು ನಂತರ ಅತಿ ಸಂಭೋಗ ಅಂತ ಹೇಳ್ತೀವಿ. ಓಕೆ, ಅತಿ ಸಂಭೋಗ ಅದನ್ನೇ ಚಟವಾಗಿ ಮಾಡ್ಕೊಂಡಿರೋಂಥ ಸಂಭೋಗಗಳಿರ್ತವೆ, ಪದೇ ಪದೇ ಸಂಭೋಗ ಮಾಡೋಂಥದ್ದು ಮತ್ತು ಅದರಿಂದ ಕೂಡ ಒಂದು ಇನ್ಫೆಕ್ಷನ್ಗಳಾಗೋಂಥದ್ದು ಅದು ಗಂಡು ಮಕ್ಕಳಿಗೆ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಓಹೋ, ಅಂದರೆ ಜೆಂಟ್ಸಿಗೆ ಜಾಸ್ತಿ. ಹೌದು, ಆಮೇಲೆ ನಾವು ಅತಿ ಸಂಭೋಗ ಅದೊಂದು ರೀಸನ್, ಅದೊಂದು ಕಾರಣ ಆಗುತ್ತೆ. ನಂತರ ನಾವು ಶೌಚಾಲಯಗಳು, ಹೊರ ಶೌಚಾಲಯಗಳು ಅಂತ ಏನು ಹೇಳ್ತಿರೋ ಪಬ್ಲಿಕ್ ಟಾಯ್ಲೆಟ್ ಅಂತ, ಅದನ್ನು ಉಪಯೋಗಿಸೋದ್ರಿಂದ ಕೂಡ ಈ ಥರ ಕಾಯಿಲೆಗಳು ಬರೋಂಥದ್ದು, ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಉರಿ ಮೂತ್ರ ಅಂತ ಆಗ್ಬೋದು. ಉಷ್ಣ, ಪ್ರಥಮವಾಗಿ ಉಷ್ಣ, ಅದರಲ್ಲೂ ಕೂಡ ಉಷ್ಣ ನಾವು ಉಷ್ಣಕ್ಕೆ ತಂಪಾದ ಪಾನೀಯಗಳು ಸೇವನೆ ಮಾಡ್ತಿದ್ದೀವಿ, ಅದೆಲ್ಲ ಸರಿ ಹೋಯಿತು, ಮತ್ತೆ ಇದೇ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಕಾರಣಗಳು ಇಷ್ಟೆಲ್ಲ ಇರುತ್ತೆ. ಓಕೆ, ಅಂದರೆ ಇದು ಗೊತ್ತಿಲ್ಲ, ಅದು ಎಲ್ಲ ಕಡೆಯಿಂದ ಸಮಸ್ಯೆ ಆಗಿರುತ್ತೆ. ಅದನ್ನು ಪ್ರಥಮವಾಗಿ ನಾವು ಉರಿ ಮೂತ್ರಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಂಥದ್ದು ಪ್ರಥಮವಾಗಿ ತುಂಬ ಮುಖ್ಯ. ಇವನಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆಯೋ ಅಥವಾ ಅತಿ ಸಂಭೋಗದಿಂದ ಕೂಡ ಈ ಥರ ತೊಂದರೆಗಳಾಗಿದೆಯೋ ಅಥವಾ ನಾವು ಉಷ್ಣದಿಂದ ಆಗಿದೆಯೋ ಅದು ಪ್ರಥಮವಾಗಿ ತಿಳ್ಕೊಳೋದು ತುಂಬ ಉತ್ತಮ. ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಈ ನಾವು ಉಪಯೋಗಿಸುವಾಗ ಏನು ಮಾಡಬೇಕಪ್ಪ, ಆ ಥರದ ಸಮಸ್ಯೆಗಳ ಯಾವುದೇ ಆಗಿದ್ದರೂ ಕೂಡ ನಾವು ಸೀಮೆ ಹುಣಸೆಕಾಯಿ ಅಂತ ಹೇಳ್ತೀವಿ. ಅಂದರೆ ಈಗ ನಮಗೆ ನಾರ್ಮಲ್ ಹುಣಸೆಕಾಯಿ ಗೊತ್ತು, ಸೀಮೆ ಹುಣಸೆಕಾಯಿ ಅಂದರೆ ಅದೇ ಥರ ಇರುತ್ತೆ. ಅದೇ ಥರ ಅಂದರೆ ಸೀಮೆ ಹುಣಸೆಕಾಯಿಗೂ ಅದಕ್ಕೆ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದೆ. ಇದು ಗಂಟು ದಪ್ಪವಾಗಿ ಬಿಡುತ್ತೆ, ಇದು ಸುತ್ತಕೊಂಡುತ್ತೆ ಕಾಯಿಗಳು, ಈ ರೀತಿಯಾಗಿ ಸುತ್ತಕೊಂಡಿರುತ್ತೆ. ಆ ಹುಣಸೆ ಕಾಯಿಗಳನ್ನು ಪ್ರತಿನಿತ್ಯ 5 ಗ್ರಾಂ ಹಣ್ಣಾಗಿರೋ, ಅದು ತುಂಬ ಅಪರೂಪ ಸಿಗೋ ಅಂತ. ಆ ಸಸ್ಯದಲ್ಲಿ ಮುಳ್ಳಿರುತ್ತೆ ಅಲ್ವಾ? ಮುಳ್ಳಿರುತ್ತೆ. ಹೌದೌದು, ಸೀಮಕಾಯೋ ಸೀಮ್ ತಂಗಡಿ ಕಾಯಿ ಅಂತ ಹೇಳ್ತಾರೆ ತೆಲುಗುನಲ್ಲಿ, ನಮ್ಮ ಕಡೆ ಎಲ್ಲ ಸೀಮಕಾಯಿ ಈ ಥರ ಏನೋ ಕರೀತಾರೆ. ಬಟ್ ಆ ಫೋಟೋ ತೋರಿಸಿರ್ತೀನಿ ನಮ್ಮ ವೀಕ್ಷಕರಿಗೆ, ಆಗುತ್ತೆ ಖಂಡಿತ. ಇದನ್ನ ಅದು ಬಿಡೋದು ವರ್ಷಕ್ಕೆ 2 ಸಲ 3 ಸಲ ಬಿಡುತ್ತೆ. ಆ ಟೈಮಲ್ಲಿ 1 ವಾರ ಸಂಪೂರ್ಣವಾಗಿ ತಿಂದ್ಬಿಡಿ, ಈ ಕಾಯಿಲೆ ಬರೋದಿಲ್ಲ. ಓಕೆ, ಅಂದರೆ ಯಾರು ಬರಲಿ ಬಿಡಲಿ, ಬಂದಿರೋರು ತಿನ್ಬೋದು, ಬರದೇ ಇರೋರು ತಿನ್ಬೋದು. ಆ ರೀತಿ ಆ ಕಾಯಿಗಳನ್ನ ತುಂಬ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ಸಂಪೂರ್ಣ ತೊಲಗೊಟ್ಟೋಗುತ್ತೆ, ಕಂಟ್ರೋಲ್ ಆಗಿಬಿಡುತ್ತೆ ಖಂಡಿತವಾಗಿ. ನೋಡಿ, ಆ ಕಾಯಿ ತಿನ್ನೋದ್ರಿಂದನೇ ಹೊರಟೋಗುತ್ತೆ. ಮತ್ತು ಇಂದಿನ ನಿಮಗೆ ಕಾರ್ಯಕ್ರಮಗಳಲ್ಲಿ ನನ್ನಾರಿ ಬಗ್ಗೆ ಒಂದು ಮಾತು ಹೇಳಿದ್ವಿ, ಯೂರಿನ್ ಇನ್ಫೆಕ್ಷನ್ಗೆ ಅದನ್ನು ಕೂಡ ಉಪಯೋಗಿಸೋಂಥದ್ದು, ಮತ್ತು ಸಬ್ಜಿ ಅಂತ ಹೇಳಿದ್ವಿ ಅದನ್ನು ಕೂಡ ಉಪಯೋಗಿಸೋಂಥದ್ದು. ಅದನ್ನು ಉಪಯೋಗಿಸ್ತಾ ಬಂದರೆ ಇನ್ಫೆಕ್ಷನ್ಗಳೇನಿದೆಯೋ ಉರಿ ಮೂತ್ರ, ತಡೆ ಮೂತ್ರ ಅವೆಲ್ಲ ಹೊರಟೋಗುತ್ತೆ. ಸೊ ಅಂದರೆ ಈಗ ಸೀಸನಬಲ್ ಇದ್ದಾಗ ನಾವು ಆ ಕಾಯಿಗಳನ್ನ ನೀವು ಹೇಳ್ದಂಗೆ ಅದು ಒಗುರು ಚೆನ್ನಾಗಿರುತ್ತೆ, ಕೆಂಪಾಗಿರುತ್ತೆ, ಅದು ತಿನ್ನೋದಕ್ಕೆ ತುಂಬ ರುಚಿ ತಿನ್ನೋದ್ರಿಂದ. ಸೊ ಈ ಥರ ಉರಿ ಮೂತ್ರ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ. ಸೂಪರ್. ಅದು ಬಿಟ್ಟು ಬೇರೆ ಮೆಡಿಸನ್ ಕೂಡ ಮನೆ ಮದ್ದು ತಿಳಿಸಿದ್ದೀರಾ. ಸೊ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ನ ಇದೇ ರೀತಿ ನೋಡ್ತಾ ಹೋಗಿ, ಮತ್ತಷ್ಟು ಹೊಸ ವಿಚಾರಗಳ ಜೊತೆಯಲ್ಲಿ ಮತ್ತೆ ನಾವು ಬರ್ತಾ ಇರ್ತೀವಿ. ಧನ್ಯವಾದ. ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು, ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ. ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ, ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು, ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂಥೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು.